ಚಿಕ್ಕೋಡಿ ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಬಿಜೆಪಿ ಪಕ್ಷದ ಸಿದ್ಧತೆ, ಸಂಘಟನೆ ಮತ್ತು ಅಭ್ಯರ್ಥಿಗಳ ಆಯ್ಕೆ ಹಿನ್ನೆಲೆಯಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರು ಮಾರ್ಚ್ 5 ಮುಂಜಾನೆ 9 ಚಿಕ್ಕೋಡಿ ನಗರಕ್ಕೆ ಆಗಮಿಸಲಿದ್ದಾರೆ ಎಂದು ಸಂಸದ ಅಣ್ಣಸಾಹೇಬ ಜೊಲ್ಲೆ ತಿಳಿಸಿದರು. ಇಲ್ಲಿನ ಸಂಸದರ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದ ಅವರು, ಮಾರ್ಚ್ 4 ಬೆಳಗಾವಿ ಆಗಮಿಸಿ ವಾಸ್ತವ್ಯ ಮಾಡುತ್ತಿರುವ ನಡ್ಡಾ ಅವರು ಮಾರ್ಚ್ 5 ಚಿಕ್ಕೋಡಿ ನಗರಕ್ಕಾಗಮಿಸಿ ಕಿವಡ ಮೈದಾನದಲ್ಲಿ ನಡೆಯಲಿರುವ ಲೋಕಸಭೆ ಮತಕ್ಷೇತ್ರದ ಮಂಡಳದ ಅಧ್ಯಕ್ಷರು ಮತ್ತು BLA2 ಪದಾಧಿಕಾರಿಗಳ ಕಾರ್ಯಾಗಾರದಲ್ಲಿ ಭಾಗವಹಿಸಲಿದ್ದಾರೆ ಎಂದು ಹೇಳಿದರು. ಚಿಕ್ಕೋಡಿ ಲೋಕಸಭೆ ವ್ಯಾಪ್ತಿಯ 8 ವಿಧಾನಸಭೆ ಮತಕ್ಷೇತ್ರದಿಂದ ತಲಾ 500 ಜನ ಭಾಗವಹಿಸಲಿದ್ದಾರೆ. ಆಯಾ ವಿಧಾನಸಭೆ ಮತಕ್ಷೇತ್ರದ ಪದಾಧಿಕಾರಿಗಳಿಗೆ ಪ್ರತ್ಯೇಕ ಆಸಂದಿ ವ್ಯವಸ್ಥೆ ಮಾಡಲಾಗುತ್ತದೆ. ಈ ಕಾರ್ಯಾಗಾರದಲ್ಲಿ ಸುಮಾರು 4,000-5,000 ಜನ ಸೇರುವ ನಿರೀಕ್ಷೆ ಇದೆ ಎಂದು ಹೇಳಿದರು. ರಾಷ್ಟ್ರೀಯ ಅಧ್ಯಕ್ಷರ ಜೊತೆ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ, ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಸೇರಿದಂತೆ ಪಕ್ಷದ ರಾಜ್ಯ ಘಟಕದ ಉಪಾಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಹಾಲಿ ಮಾಜಿ ಶಾಸಕರು ಪಾಲ್ಗೊಳ್ಳಲಿದ್ದಾರೆ ಎಂದು ಹೇಳಿದರು. ಬರುವ ಲೋಕಸಭಾ ಚುನಾವಣೆಯ ಸಿದ್ಧತೆ, ಸಂಘಟನೆ ಮತ್ತು ಅಭ್ಯರ್ಥಿಗಳ ಆಯ್ಕೆ ಕುರಿತು ಮತ್ತು ವಿವಿಧ ವಿಷಯಗಳ ಬಗ್ಗೆ ಚರ್ಚಿಸಲು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಜಗತ್ ಪ್ರಕಾಶ್ ನಡ್ಡಾಜಿಯವರು 4 ಬೆಳಗಾವಿ ಬಂದು ವಾಸ್ತವ್ಯ ಹೂಡಿ 5 ಮುಂಜಾನೆ 10 ನಮ್ಮ ಬೂತ್ ಮಟ್ಟದ ಎಲ್ಲ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರು ಮತ್ತು BLA2 ಈ ಪ್ರಕಾರ ಸುಮಾರು 19 ನಮ್ಮ ಏನು ಬೂತ್ ಅದಾವೆ ಅದರ ಸುಮಾರು 4,000 ಜನ ಬೂತಿಗೆ 2 ಅಂತ ಹೇಳಿದಂತೆ 4,000 ಜನರ ಒಂದು ಕಾರ್ಯಾಗಾರ ಇದೆ ಈಗಾಗಲೇ ಹೆಮ್ಮಿಕೊಳ್ಳಲಾಗಿದೆ. ಇಲ್ಲೇ ಕಿವುಡ್ ಗ್ರೌಂಡ್ನಲ್ಲಿ ಬೃಹತ್ವಾದ ವೇದಿಕೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಜೊತೆಗೆ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವರು, ವಿರೋಧ ಪಕ್ಷ ನಾಯಕರಾದ ಆರ್ ಅಶೋಕ್ ಅವರು, ಅದೇ ಪ್ರಕಾರ ವಿವಿಧ ನಮ್ಮ ಉಪಾಧ್ಯಕ್ಷರು ಅಥವಾ ನಮ್ಮ ಪ್ರಧಾನ ಕಾರ್ಯದರ್ಶಿಗಳ ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳು ಇವರೆಲ್ಲರೂ ಈ ಒಂದು ಸಭೆಗೆ ಆಗಮಿಸಲಿದ್ದಾರೆ. ಇದೊಂದು ವಿಶೇಷವಾದ ಸಭೆಯಾಗಿದೆ. ಯಾಕಂದರೆ ಏನು ಕ್ಲಸ್ಟರ್ ವೈಸ್ 4 ಲೋಕಸಭಾ ಮತದಾರ್ಸಂಗ ವೈಸ್ ಒಂದು ಕ್ಲಸ್ಟರ್ ಮಾಡಿದ್ದಾರೆ. ಆ ನಮ್ಮ ಕ್ಲಸ್ಟರ್ ಅಂದರೆ ಬಿಜಾಪುರ್, ಬಾಗಲ್ಪುರ್, ಬೆಳಗಾವಿ ಮತ್ತು ಚಿಕ್ಕೋಡಿ ಈ ಪ್ರಕಾರ 4 ಮತದಾರ್ಸಂಗ ನಮ್ಗೆ ರಾಷ್ಟ್ರೀಯ ಅಧ್ಯಕ್ಷರಾದ ಜಗತ್ ಪ್ರಕಾಶ್ ನಡ್ಡಾಜಿಯವರು, ಮತ್ತೊಂದು ಕಡೆ ಮಂಗಳೂರು ಕಡೆ ಮೀನಾಕ್ಷಿ ಲೇಖಿ ಅವರು ಇರ್ಬೋದು ಅಥವಾ ಮತ್ತೊಂದು ಕಡೆ ಮತ್ತೊಬ್ಬರು ಹೀಗೆ ನೇಮಕ ಇದೆ. ಅದರಲ್ಲಿ ನಮಗೆ ರಾಷ್ಟ್ರೀಯ ಅಧ್ಯಕ್ಷರು ಬರ್ತಾ ಇದ್ದಾರೆ. 4 ಬೆಳಗಾವಿಯಲ್ಲಿ ಕೋರ್ ಕಮಿಟಿ ಸಭೆ ಮಾಡಿ ಅಲ್ಲಿಂದ ಮರುದಿವಸ ಅಂದರೆ 5 ಇಲ್ಲಿ 10 ವಿಶೇಷವಾದ ಸಭೆ, ಬೂತ್ ಮಟ್ಟದ ಅಧ್ಯಕ್ಷರ ಜೊತೆಗೆ ನೇರವಾಗಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಸಂವಾದ ಮಾಡೋದು ಇದು ಮೊದಲನೇ ಬಾರಿಗೆ ಅನಿಸ್ಬೋದು ನಮ್ಮಲ್ಲಿ. ಇಲ್ಲಿ ಬಂದು ಅಂದರೆ ಅವರು ಅಲ್ಲೇ ಮೀಟಿಂಗ್ ಇದ್ದಾಗ ಹೋಗಿರ್ಬೋದು, ಅದು ವಿಶೇಷವಾಗಿ ಅನ್ಬೋದು. ಅದು ಭಾರತೀಯ ಜನತಾ ಪಕ್ಷ ಶಿಕ್ಷಣ ಪಕ್ಷದ ಕೊನೆಯ ಮಟ್ಟದ ಕಾರ್ಯಕರ್ತರು ಕೂಡ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಸಂವಾದ ಮಾಡ್ತಾರಂದ್ರೆ ಒಂದು ವಿಶೇಷವಾದ ಕಾರ್ಯಕ್ರಮ. ಅದಕ್ಕಾಗಿ ಚಿಕ್ಕೋಡಿ ಲೋಕಸಭಾ ವತಿಯಿಂದ ಇದನ್ನು ಹೆಮ್ಮಿಕೊಳ್ಳಲಾಗಿದೆ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ್ಬೋದು, ರಾಜ್ಯಾಧ್ಯಕ್ಷರು, ಇನ್ನುಳಿದ ಎಲ್ಲ ಸಂಘಟನಾ ಪದಾಧಿಕಾರಿಗಳು ಮತ್ತು ವಿಶೇಷವಾಗಿ ಈ ಭಾಗದ ಎಲ್ಲ ಪ್ರಮುಖರು ಕೂಡ ಇಲ್ಲಿ ಆಗಮಿಸಿದ್ದಾರೆ. ಅಲ್ಲಿ ಮತಕ್ಷೇತ್ರವಾಗಿ ನಾವು ಬೂತ್ ಮಟ್ಟದ ಅಧ್ಯಕ್ಷರು ಮತ್ತು BLA2 ವಿಶೇಷವಾದ ಆಸನವನ್ನು ವ್ಯವಸ್ಥೆ ಮಾಡಲಾಗಿದೆ ಮತ್ತು ಪ್ರಮುಖರಿಗೊಂದು ವಿಶೇಷವಾದ ಆಸನ ವ್ಯವಸ್ಥೆ ಮಾಡಲಾಗಿದೆ. ಸುಮಾರು 1 ಮತಕ್ಷೇತ್ರದಿಂದ 500 ಜನ ಆಗ್ತಾರೆ ಅದರ ಬೂತ್ ಮಟ್ಟದ ಅಧ್ಯಕ್ಷರು ಮತ್ತು BLA2 ಅದರ 2 ಜನ ಹಿಡಿದು ಸುಮಾರು 250 ಅಂದಾಜು ಅಂದರೆ ಸ್ವಲ್ಪ ಒಂದು ಕಡೆ ಹೆಚ್ಚದ ಒಂದು ಕಡೆ ಕಮ್ಮಿ ಅದ. ಈ ಪ್ರಕಾರ ಪ್ರತ್ಯೇಕ ಮತಕ್ಷೇತ್ರವಾಗಿ 500 ಜನ ಬರ್ತಾರೆ. ಅದು ವಿಶೇಷವಾಗಿ ಅವ್ರಿಗೆ ಮಾರ್ಗದರ್ಶನ, ಅವ್ರ ಸಭೆ ಮತ್ತು ಮುಂದಿನ ದಿನಮಾನದಲ್ಲಿ ಯಾವ ಪ್ರಕಾರ ನಮ್ಮ ಲೋಕಸಭೆ ತಯಾರಿ ಇರಬೇಕು ಆ ಪ್ರಕಾರವಾಗಿ ಬಂದು ಈ ಒಂದು ಎಲ್ಲ ಮುಖಂಡರು ಕೂಡ ನಮಗೆ ಒಂದು ಸಂಬೋಧನೆ ಮಾಡಿ ಮತ್ತು ಮಾರ್ಗದರ್ಶನ ಮಾಡಿ ಹೋಗಲಿದ್ದಾರೆ. ನಂತರ ಕಾರ್ಯಾಗಾರ ನಡೆಯುವ ಸ್ಥಳಕ್ಕೆ ಭೇಟಿ ಪರಿಶೀಲನೆ ನಡೆಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸತೀಶ್ ಅಪ್ಪಾಜಿ ಕೂಡ, ಪುರಸಭೆ ಮಾಜಿ ಉಪಾಧ್ಯಕ್ಷ ಸಂಜಯ್ ಕವಟಗಿಮಠ, ದುರೀಣ ದುಂಡಪ್ಪ ವೆಂಡವಾಡೆ, ನಾಗರಾಜ ಮೇದಾರ, ಪವನ್ ಮಹಾಜನ, ಅಮೃತ ಕುಲಕರ್ಣಿ, ಪ್ರಶಾಂತ್ ಕಾಳಿಂಗೆ ಮುಂತಾದವರಿದ್ದರು.